ಬಿಸಿಲು ಬಂದಾಗ ಈ ದೇಶದಲ್ಲಿ. ಅದು ಬಿಟ್ಟು ಬೇರೆ ಏನಿಲ್ಲ, ಬರೀ ವೆನಿಲ್ಲ ಸಾಫ್ಟಿ ಐಸ್ ಕ್ರೀಮ್ ತಿನ್ಕೊಂಡಿರ್ತಾರೆ. ಅದು ಏನು ತಿಂತಾರೆ ಅಂತ ನಂಗೆ ಗೊತ್ತಿಲ್ಲ. ಅದಕ್ಕೆ ಒಂದು ವರ್ಸ್ಟ್ ಪಾರ್ಟ್ ಆಫ್ ಬೆಲ್ಫಾಸ್ಟ್ ಅಂದರೆ ಎಲ್ಲ ಮೂರು ಸೀಸನು ಒಂದೇ ದಿನದಲ್ಲಿ, ಒಂದಿನೂ ಬಿಟ್ಟು. ನಾನಿದು ಜಾತ್ರೆಲೆಲ್ಲ ನಮ್ಮ ಊರಲ್ಲೆಲ್ಲ ಕೂತ್ಕೋತಿದ್ದೆ. ಅದು ಇನ್ನೂ ಡೇಂಜರಸ್ ಆಗಿರ್ತಾಯ್ತಾ. ಟೈಟಾನಿಕ್ ಶಿಪ್ ಗೊತ್ತಲ್ಲ ನಿಮಗೆ, ಸೊ ಟೈಟಾನಿಕ್ ಶಿಪ್ನ ಬಿಲ್ಡ್ ಮಾಡಿದ್ದು ಅದೇ ಕ್ರೇನು, ಅಂದರೆ ಅದೇ ಕಂಪ್ನಿ ಕ್ರೇನು. ಲಂಡನಲ್ಲಿ ಸರ್ವನ ಭವನ್ ದೋಸೆ ಬಿಟ್ಟರೆ ಇವತ್ತೇ ದೋಸೆ ತಿಂತಿರೋದು ಆಚೆ ಕಡೆ, ನೋಡೋಣ ಹೆಂಗಿದೆ ಅಂತ. ಸೊ ನಾವು ಆರ್ಡರ್ ಮಾಡಿದ್ದು ಮೈಸೂರು ಮಸಾಲೆ ದೋಸೆ. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಕೃತಿಕಾ. ನಾವಿವತ್ತು ಬೆಲ್ಫಾಸ್ಟ್ನ ಬೊಟಾನಿಕ್ ಗಾರ್ಡನ್ಸಲ್ಲಿದ್ದೀವಿ. ಇವತ್ತು ಸಂಡೇ, ಹಾಗೇ ಫ್ರೆಂಡ್ಶಿಪ್ ಡೇ. ನಾನು ಯಾವುದೇ ಥೀಮ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಿಲ್ಲ ವೀಡಿಯೋ, ಬಟ್ ಇಲ್ಲಿ ಸಂಡೇ ಆಗಿರೋದ್ರಿಂದ ತುಂಬ ಜನ ಬರ್ತಾರೆ ಗಾರ್ಡನ್ಗೆ, ಫ್ಯಾಮಿಲಿನ ಕರ್ಕೊಂಡು ಅಥವಾ ಮಕ್ಕಳನ್ನ ಕರ್ಕೊಂಡು. ಹಾಗೆ ಇದ್ರ ಅರೌಂಡ್ ನಾನು ವೀಡಿಯೋ ಮಾಡೋಣ ಅಂತ ಇದ್ದೀನಿ. ನೋಡೋಣ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೀ ಈ ಫ್ಲವರ್ಸ್ನ ನೋಡ್ಬೋದು ಎಷ್ಟು ಸಕ್ಕತ್ತಾಗಿದೆ ಅಂತ. ಈ ಫ್ಲವರ್ಸ್ ಎಲ್ಲ ಕಲರ್ಸ್ದು ಫ್ಲವರ್ಸ್ ಹಾಕಿದ್ದಾರೆ ಇಲ್ಲಿ. ಹಾಗೆಯೇ ಇಲ್ಲಿ ಎಷ್ಟು ಜನ ಇದ್ದಾರೆ ನೋಡ್ಬೋದು, ಎಲ್ಲ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಹೋಗ್ತಾ ಇದ್ದರೆ ಇಲ್ಲಿ ಯೆಲ್ಲೋ ಕಲರ್ ಫ್ಲವರ್ಸ್ ಹಾಕಿದ್ದಾರೆ. ಹಾಗೆಯೇ ಅಪಟಾಣಿನ ನೋಡ್ಬೋದು ನೀವು, ರಮ್ಮನ ಜೊತೆ ಫೋಟೋ ತೆಗೆಸ್ಕೋತಾ ಇದ್ದಾಳೆ. ಹಾಗೆ ಇಲ್ಲಿ ನೋಡಿ ಈ ಚಿಕ್ಕ ಫ್ಲವರ್ನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಲ್ಯಾವೆಂಡರ್ ಕಲರ್ದು. ಹಾಗೆಯೇ ಇಲ್ಲಿ ಸ್ವಲ್ಪ ವೆರೈಟಿ ಫ್ಲವರ್ಸ್ ಹಾಕಿದ್ದಾರೆ. ಇದು ನಮ್ಮ ಚೆಂಡು ಹೂವು ಥರನೇ ಇದೆ, ಬಟ್ ಸ್ವಲ್ಪ ದೊಡ್ಡದಾಗಿದೆ. ನಂಗೆ ಗೊತ್ತಿಲ್ಲ ಯಾವ ಫ್ಲವರ್ ಅಂತ. ಬಟ್ ದೆನ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ವೈಟ್ ಕಲರ್ ಗ್ಲಾಸ್ ಹೌಸ್ ಥರ, ಅದರೊಳಗಡೆ ನಮ್ಮದು ಇಂಡಿಯನ್ ಫ್ಲವರ್ಸ್ನ ಹಾಕ್ಕೊಂಡಿದ್ದಾರೆ. ಯಾಕಂದರೆ ಇಲ್ಲಿ ಆಚೆ ಕಡೆ ವೆದರ್ಗೆ ಅದು ಬರೋಲ್ಲ, ಹಾಗಾಗಿ ನಮ್ಮ ಇಂಡಿಯನ್ ಫ್ಲವರ್ಸ್ ಎಲ್ಲ ಅದರೊಳಗಡೆ ಹಾಕ್ಕೊಂಡಿದ್ದಾರೆ. ಇವತ್ತು ಸಂಡೇ ಆಗಿರೋದ್ರಿಂದ ಪ್ರಾಬಬ್ಲಿ ಕ್ಲೋಸ್ ಆಗಿರ್ಬೋದೇನೋ. ಬ್ಯೂಟಿಫುಲ್ ಯೆಲ್ಲೋ ಫ್ಲವರ್ಸ್ನ ನೋಡಿ ನೀವು, ಎಷ್ಟು ಸಕ್ಕತ್ತಾಗಿದೆ ಈ ಫ್ಲವರ್ಸ್ ಅಂತ. ಇಲ್ಲೂ ಕೂಡ ಇದೆ. ಆ್ಯಂಡ್ ದೆನ್ ಇದೆಲ್ಲ ತುಂಬ ಕಾಮನ್ ಫ್ಲವರ್ಸು, ಯಾಕಂದರೆ ರೋಡ್ ಸೈಡಲ್ಲೆಲ್ಲ ಇದು ತುಂಬ ಬಿಟ್ಟಿದೆ. ಬಟ್ ನನಗಿದು ಫಸ್ಟ್ ಟೈಮ್ ನಾನು ಇದು ನೋಡ್ತಾ ಇರೋದು. ನೀವು ನೋಡ್ತಾ ಇರೋವಂತಹ ಈ ಯೆಲ್ಲೋ ಫ್ಲವರ್ಸು ಎಷ್ಟು ಸಕ್ಕತ್ತಾಗಿದೆ ನೋಡಿ. ಹಾಗೆಯೇ ಇಲ್ಲಿ ಬೆಲ್ಫಾಸ್ಟಲ್ಲಿ ಬಿಸಿಲು ಬರೋದು ತುಂಬಾ ಕಮ್ಮಿ, ನೀವು ನನ್ನ ಸೈಡಲ್ಲಿ ನೋಡ್ಬೋದು ಜನಗಳೆಲ್ಲ ಕೂತ್ಕೊಂಡು ಬಿಸಿಲನ್ನ ಸೋಕ್ ಮಾಡ್ತಾ ಇದ್ದಾರೆ. ಸೊ ಹಿಂಗಿರುತ್ತೆ ಬಿಸಿಲು ಬಂದಾಗ ಈ ದೇಶದಲ್ಲಿ. ಈ ಬೊಟಾನಿಕ್ ಗಾರ್ಡನು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 10 ಗಂಟೆ ತನಕ ತೆಗ್ದಿರುತ್ತೆ. ನಾನು ಹೇಳಿದ್ನಲ್ಲ ಇವಾಗ ಇಲ್ಲಿ ಡೇ ಲೈಟ್ ಜಾಸ್ತಿ ಅಂತ, ಸೊ ಅದಾಗಿದ್ದ ಕಾರಣ ಜಾಸ್ತಿ ಹೊತ್ತು ತೆಗ್ದಿರುತ್ತೆ. ಹಾಗೆಯೇ ಈ ಟೈಮಲ್ಲಿ ಸಮ್ಮರಲ್ಲಿ ತುಂಬ ಕಾನ್ಸರ್ಟ್ಸು ಮತ್ತು ಫೆಸ್ಟಿವಲ್ಸು ಎಲ್ಲ ನಡೀತಾ ಇರುತ್ತೆ. ಅದಕ್ಕೋಸ್ಕರ ಸೆಪ್ಟೆಂಬರ್ ತನಕ ಆ ಜೈಂಟ್ ವೀಲ್ನ ಹಾಕಿರ್ತಾರೆ. ಸೊ ಅದು ಪರ್ ಪರ್ಸನ್ 5 pounds ಚಾರ್ಜ್ ಮಾಡ್ತಾರೆ. ನೀವು ಅದ್ರ ಮೇಲೆ ಕೂತ್ಕೊಂಡು ಬೆಲ್ಫಾಸ್ಟ್ ವ್ಯೂನ ನೋಡ್ಬೋದು. ಪ್ರಾಬಬ್ಲಿ ಇಡೀ ಬೆಲ್ಫಾಸ್ಟ್ ಅಲ್ಲ ಅಂದರೆ ಒಂದು ತಕ್ಕ ಮಟ್ಟಿಗೆ ನಿಮಗೆ ಒಂದು ಒಳ್ಳೆ ವ್ಯೂ ಸಿಗುತ್ತೆ.
ನೀವು ನೋಡ್ತಾ ಇದ್ದೀರಲ್ಲ ಈ ಲಾನಲ್ಲೆಲ್ಲ ಬಿಸಿಲು ಬಂದಾಗ ಸ್ವಲ್ಪ ಬೆಡ್ಶೀಟ್ ಎಲ್ಲ ಹಾಸ್ಬಿಟ್ಟು ಊಟ ಎಲ್ಲ ತೊಗೊಂಡು ಬಂದುಬಿಟ್ಟು ಅವರು ತಿಂತಾ ಇರ್ತಾರೆ, ಆಮೇಲೆ ಚಿಲ್ ಮಾಡ್ತಾರೆ, ಸನ್ ಅಂಡರ್ ಕೂತ್ಕೊಂಡು ಮ್ಯೂಸಿಕ್ ಕೇಳ್ತಾರೆ, ಅವ್ರದೇ ರೀತಿಯಲ್ಲಿ ಅವರು ಎಂಜಾಯ್ ಮಾಡ್ತಾರೆ. ಹಾಗೆಯೇ ಇಲ್ಲಿ ಕಾಣಿಸ್ತಿದೆಯಲ್ಲ ಜೇಂಟ್ ವಿಲ್ಲು, ಇಲ್ಲಿ ಯೂಶ್ವಲಿ ಜನಗಳು ಬಿಸಿಲಿದ್ದಾಗ ಟಿಕೆಟ್ ತೊಗೊಂಡು ಒಂದು ರೌಂಡ್ ಹೋಗಿ ಬರ್ತಾರೆ. ಆಮೇಲೆ ಅಲ್ಲಿ ಕಾಣಿಸ್ತಾ ಇದೆಯಲ್ವಾ ಐಸ್ ಕ್ರೀಮ್ ಶಾಪು, ಇಲ್ಲಿ ಐಸ್ ಕ್ರೀಮಲ್ಲಿ ಸಿಗೋದು ಒಂದೇ ಫ್ಲೇವರು ವೆನಿಲಾ, ಅದು ಸಾಫ್ಟಿ ಐಸ್ ಕ್ರೀಮ್ ಸಿಗುತ್ತೆ. ಅದ್ರ ಮೇಲ್ಗಡೆ ಸ್ವಲ್ಪ ಚಾಕ್ಲೇಟು ಮತ್ತು ಸ್ಪ್ರಿಂಕಲ್ಸು ಎಲ್ಲ ಹಾಕ್ಬಿಟ್ಟು ಕೊಡ್ತಾರೆ. ಅದನ್ನೇ ತಿಂತಿರ್ತಾರೆ ಜನ, ಅದು ಬಿಟ್ಟು ಬೇರೆ ಏನಿಲ್ಲ, ಬರೀ ವೆನಿಲಾ ಸಾಫ್ಟಿ ಐಸ್ ಕ್ರೀಮ್ ತಿನ್ಕೊಂಡಿರ್ತಾರೆ. ಅದು ಏನು ತಿಂತಾರೆ ಅಂತ ನಂಗೆ ಗೊತ್ತಿಲ್ಲ. ಅದಕ್ಕೆ 3 pounds 3.5 pounds ಇಟ್ಸ್ ಆಲ್ಮೋಸ್ಟ್ 400 rupees ಹತ್ತತ್ರ ಆಗುತ್ತೆ. ಅದನ್ನು ಲೈನಲ್ಲಿ ನಿಂತ್ಕೊಂಡು ಬೇರೆ ತಿಂತಿರ್ತಾರೆ, ನಂಗೆ ಅರ್ಥನೇ ಆಗಿಲ್ಲ ಇದುವರೆಗೂ. ನೀವು ನನ್ನ ಹಿಂದೆ ನೋಡ್ತಾ ಇದ್ದೀರಲ್ಲ ಅದು ಗ್ರೀನ್ ಹೌಸು, ಅಂದರೆ ಅದರೊಳಗಡೆ ಬರೀ ನಮ್ಮ ಇಂಡಿಯಾದಲ್ಲಿ ಬೆಳೀತಾರಲ್ಲ ಹೂಗಳು ಅದೆಲ್ಲ ಅದರೊಳಗಡೆ ಇದೆ. ಹೈಬಿಸ್ಕಸ್ ಆಗಿರ್ಬೋದು ಅಥವಾ ಕೆಲವೊಂದು ಶೋ ಪ್ಲಾಂಟ್ಸ್ ನಮ್ಮನೇಲಿರೋದು ಅದ್ರ ಹೆಸರೆಲ್ಲ ನಂಗೆ ಗೊತ್ತಿಲ್ಲ, ಅದೆಲ್ಲ ಆ ಗ್ಲಾಸ್ ಹೌಸ್ ಒಳಗಡೆ ಇದೆ. ಯಾಕೆಂದರೆ ಅದು ಆಚೆ ಕಡೆ ಇರೋ ಏನು ಎನ್ವಿರಾನ್ಮೆಂಟ್ ಅಥವಾ ಟೆಂಪ್ರೇಚರ್ಗೆ ಬೆಳೆಯಲ್ಲ ಇಲ್ಲಿ. ಸೊ ಅದರೊಳಗಡೆ ಹೋದರೆ ಅವನೊಳಗಡೆ ಹೋದಂಗೆ ಅನಿಸುತ್ತೆ ನನಗೆ. ಅದು ಇಂಡಿಯನ್ ಟೆಂಪ್ರೇಚರ್ಗೆ ಸೆಟ್ ಮಾಡಿಬಿಟ್ಟು ಎಲ್ಲ ಪ್ಲ್ಯಾಂಟ್ಸ್ನ ಬೆಳೆಸ್ತಾ ಇದ್ದಾರೆ. ಬಟ್ ಇವತ್ತು ಅದು ಕ್ಲೋಸ್ ಆಗಿದೆ, ನಾನು ತೋರ್ಸೋಕ್ಕಾಗಲ್ಲ. ಬಟ್ ಇಲ್ಲಿಂದ ನೀವೊಂದು ಒಳ್ಳೆ ವ್ಯೂ ತೊಗೊಳ್ಬೋದು. ಇದು ಬೊಟಾನಿಕ್ ಗಾರ್ಡನ್ನಲ್ಲಿ ಇರುವಂತಹ ರೋಸ್ ಗಾರ್ಡನ್ನು, ಇಲ್ಲಿ ನೋಡ್ಬೋದು ನೀವು ತುಂಬ ರೋಸ್ ಗಿಡಗಳಿದೆ. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಇತ್ತು, ನಿಮಗೆ ಎಲೆ ಬದಲು ಬರೀ ಹೂವೇ ಕಾಣಿಸ್ತಿತ್ತು, ಇವಾಗೆಲ್ಲ ಉದುರೋಗ್ಬಿಟ್ಟಿದೆ ಮತ್ತು ಕೆಲವೊಂದು ಗಿಡ ಬಾಡೋಗ್ತಾ ಇದೆ. ಸೊ ಹಾಗಾಗಿ ಅಷ್ಟಾಗಿಲ್ಲ. ಹಾಗೆಯೇ ಇಲ್ಲೆಲ್ಲ ನೋಡ್ತಿದ್ರಲ್ಲ ಈ ಥರ ಸರ್ಕಲ್ ಸರ್ಕಲ್ಸಲ್ಲಿ ಹೂನ ಹಾಕಿದ್ದಾರೆ, ಮಧ್ಯದಲ್ಲಿ ಲಾನ್ ಇದೆ. ಸೊ ಈ ಲಾನ್ ಮೇಲೆಲ್ಲ ಜನ ಬಂದು ಕೂತ್ಕೊಂಡು ಬುಕ್ಸ್ ಓದೋದಾಗಿರ್ಬೋದು, ಕೆಲವೊಬ್ಬರು ನ್ಯಾಪ್ ತೊಗೋತಾ ಇದ್ರು, ಹಾಗೆ ಆರಾಮಾಗಿ ಚಿಲ್ ಮಾಡ್ಕೊಂಡು ಇರ್ತಾ ಇದ್ರು ಸಮ್ಮರಲ್ಲಿ. ಅಂದರೆ ಲೈಕ್ ಯಾವಾಗ ಜೂನ್ ಏಪ್ರಿಲ್ ಜೂನ್ ಆ ಟೈಮಲ್ಲಿ ತುಂಬ ಬಿಸಿಲಿದ್ದಾಗ ಇಲ್ಲೆಲ್ಲ ತುಂಬ ಜನ ಇದ್ದರು. ಆ್ಯಂಡ್ ಹೂಗಳಂದು ನಾನು ಆದರೆ ಒಂದು ಎರಡು ಫೋಟೋಸ್ನ ಹಾಕ್ತೀನಿ ಇಲ್ಲಿ ನೋಡಿ, ನಾನು ಆಗ ತೊಗೊಂಡಿದ್ದು ಹೂಗಳದ್ದು ವೀಡಿಯೋ. ಓ ಮೈ ಗಾಡ್, ಎಲೆಗಳಿಗಿಂತ ಹೂಗಳೇ ಜಾಸ್ತಿ ಇತ್ತು. ಅಷ್ಟು ಹೂವು, ಅಷ್ಟು ದೊಡ್ಡ ದೊಡ್ಡ ಹೂವು, ನನಗೆ ಎರಡು ಕೈ ಸೇರಿಸಿದ್ರೆ ಒಂದು ಹೂವು ಆಗುತ್ತಲ್ಲ ಅಷ್ಟು ದೊಡ್ಡ ದೊಡ್ಡ ಹೂವು ಇತ್ತು. ಇಟ್ ವಾಸ್ ಅಮೇಝಿಂಗ್. ಈ ಬೊಟಾನಿಕ್ ಗಾರ್ಡನಲ್ಲಿ ತುಂಬ ಬೆಂಚ್ಗಳಿದ್ದಾವೆ ಕುತ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು. ನೀವು ನೋಡ್ಬೋದು ಆ ಬೆಂಚ್ಗಳ ಮೇಲೆಲ್ಲ ಯಾರು ಅದನ್ನು ಡೊನೇಟ್ ಮಾಡಿದ್ದಾರೆ ಅವ್ರದ್ದು ಮೆಮೊರಿ ಆಫ್ ಅಂತ ಹೇಳಿಬಿಟ್ಟು ಅವ್ರ ಹೆಸರುಗಳನ್ನ ಬರೆದು ಇಲ್ಲಿ ಹಾಕಿದ್ದಾರೆ. ನೀವು ಇವಾಗ ನೋಡ್ಬೋದು ಆಲ್ರೆಡಿ ಕ್ಲೈಮೇಟ್ ಎಷ್ಟು ಚೇಂಜ್ ಆಗಿದೆ ಅಂತ. ಆವಾಗಲೇ ತುಂಬ ಸನ್ನಿ ಇತ್ತು, ಇವಾಗ ಆಲ್ರೆಡಿ ಕ್ಲೌಡಿ ಆಗಿಬಿಟ್ಟಿದೆ. ಹಾಗೆಯೇ ಇಲ್ಲಿ ಒಂದು ನಾನೇನು ಅಬ್ಸರ್ವ್ ಮಾಡಿದ್ದೇನೆ ಅಂದರೆ ಇಲ್ಲಿ ಎಲ್ಲ ಗಿಡಗದಲ್ಲೂ ಅಟ್ಲೀಸ್ಟ್ ಒಂದು ಸತಿನಾದರೂ ಹೂ ಬಿಟ್ಟಿದೆ. ಆ್ಯಂಡ್ ನಾನು ಯೂಶ್ವಲಿ ಇಲ್ಲಿ ವಾಕ್ ಮಾಡ್ತಿರ್ಬೇಕಾದ್ರೆ ತುಂಬ ವೆರೈಟೀಸ್ ಹೂ ಇರುತ್ತಲ್ಲ ಅದನ್ನೆಲ್ಲ ಫಸ್ಟ್ ಟೈಮ್ ನಾನು ನೋಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಅದನ್ನು ಸ್ಮೆಲ್ ಮಾಡ್ತಾ ಇದ್ದೆ. ಆ್ಯಂಡ್ ಆ ಡಿಫ್ರೆಂಟ್ ಹೂಗಳು ಹೆಂಗೆ ಸ್ಮೆಲ್ ಆಗುತ್ತೆ ಅಂದರೆ ಅದ್ರ ಪಕ್ಕದಲ್ಲಿ ಹೋಗಬೇಕಾದ್ರೂ ಅದ್ರದ್ದು ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇತ್ತು. ಅದೆಲ್ಲ ನನಗೆ ತುಂಬ ಇಷ್ಟ ಈ ಪಾರ್ಕಲ್ಲಿ. ಮೇ ಬಿ ಇಂಡಿಯಾದಲ್ಲೂ ಹಂಗೆ ಇತ್ತೇನೋ, ಅಥವಾ ನಾವು ಅದಕ್ಕೆ ಯೂಸ್ ಇರ್ತೀವಲ್ಲ, ಎಲ್ಲ ಹೂಗಳು ನಮ್ಗೆ ಗೊತ್ತಿರೋ ಹೂಗಳೇ ಇರುತ್ತಲ್ಲ. ಸೊ ಹಾಗಾಗಿ ಆ ಸ್ಮೆಲ್ಲ ನಾವು ಅಷ್ಟು ಅಪ್ರಿಷಿಯೇಟ್ ಮಾಡಿರಲಿಲ್ಲ ಅನಿಸುತ್ತೆ. ತೊ ಆಮೇಲೆ ಕ್ಲೌಡಿ ಆಯಿತು, ಇವಾಗ ನೋಡಿ ಒಳ್ಳೆ ಮಳೆಗಾಲದ ಥರ ಬರುವಂಥ ಮಳೆ ಬರ್ತಾ ಇದೆ. ಇದೊಂದು ವರ್ಸ್ಟ್ ಪಾರ್ಟ್ ಆಫ್ ಬೆಲ್ಫಾಸ್ಟ್ ಅಂದರೆ ಎಲ್ಲ ಮೂರು ಸೀಸನ್ನು ಒಂದೇ ದಿನದಲ್ಲಿ, ಒಂದಿನವೂ ಬಿಡ ಎರಡವರಲ್ಲಿ ತೋರಿಸ್ಬಿಡುತ್ತೆ. ನಾವು ಬೆಲ್ಫಾಸ್ಟಲ್ಲಿ ಎಲ್ಲದಕ್ಕೂ ಪ್ರಿಪೇರ್ ಆಗಿರ್ತೀವಿ. ಛತ್ರಿ ಎಷ್ಟು ಬಿಸಿಲಿರಲಿ ಛತ್ರಿ ಇಟ್ಕೊಂಡು ಓಡಾಡ್ತಿರ್ತೀವಿ, ಒಂದು ಜಾಕೆಟು ಎಲ್ಲ ಬ್ಯಾಗಲ್ಲಿ ಹಾಕ್ಕೊಂಡು ಓಡಾಡ್ತಾ ಇರೋದೆ. ಬನ್ನಿ ಹೋಗೋಣ. ನೋಡ್ತಾ ನೋಡ್ತಾ ಮಳೆ ಜೋರಾಯಿತು, ಹಾಗೆಯೇ ಪಾರ್ಕಲ್ಲಿದ್ದವರು ಎಲ್ಲರೂ ಕೂಡ ಶೆಲ್ಟರ್ ಕೆಳಗಡೆ ನಿಂತ್ಕೊಂಡು ಮಳೆ ನಿಲ್ಲೋದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಆವಾಗಲೇ ದೂರದಿಂದ ನೋಡಿದ್ರಲ್ಲ ಐಸ್ ಕ್ರೀಮ್ ಶಾಪ್ನ, ಅದನ್ನು ಹತ್ತಿರದಿಂದ ತೋರಿಸೋಣ ಅಂತ ಇಲ್ಲೊಂದು ಐಸ್ ಕ್ರೀಮ್ ತೊಗೊಳಕ್ಕೆ ಬಂದ್ವಿ. ಇಂಡಿಯಾದಲ್ಲಿ ನಾವು ಎಲ್ಲರೂ ಐಸ್ ಕ್ರೀಮ್ ಟ್ರಕ್ನ ನೋಡಿರ್ತೀವಿ, ಬಟ್ ಈ ದೇಶದ ಐಸ್ ಕ್ರೀಮ್ ಟ್ರಕ್ ಹೇಗಿದೆ ಅಂತ ನೀವೇ ನೋಡಿ. ಸೊ ಪ್ಯಾನ್ರೋಮಿಕ್ ವ್ಯೂ ವೀಲ್ಗೆ ಟಿಕೆಟ್ ತೊಗೊಳಕ್ಕೆ ಹೋಗೋಣ ಬನ್ನಿ. ಥ್ಯಾಂಕ್ ಯು. ಸೊ ಇವಾಗ ನಾವು ಕುತ್ಕೊಂಡಿದ್ದೀವಿ. ನಾನಿದು ಜಾತ್ರೆಲೆಲ್ಲ ನಮ್ಮ ಊರಲ್ಲೆಲ್ಲ ಕುತ್ಕೋತಿದ್ದೆ, ಅದು ಇನ್ನೂ ಡೇಂಜರಸ್ ಆಗಿರ್ತಾ ಇತ್ತು. ಹಿಂಗೆಲ್ಲ ಸುತ್ತ
ಕವರ್ ಆಗಿರ್ತಾ ಇರಲಿಲ್ಲ, ಅಂದರೂ ಅಷ್ಟು ಧೈರ್ಯ ಮಾಡಿ ಕೂತ್ಕೋತಿದ್ವಿ. ಬಟ್ ಇವಾಗ ಅನಿಸುತ್ತೆ ಇದೆಲ್ಲ ಏನು ತುಂಬ ಸೇಫ್ ಇದೆ, ಅಷ್ಟೇನು ಅಡ್ವೆಂಚರಸ್ ಅಲ್ಲ ಅಂತ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಕ್ರೇನು, HNW ಅಂತ. ಟೈಟಾನಿಕ್ ಶಿಪ್ ಗೊತ್ತಲ್ಲ ನಿಮಗೆ, ಸೊ ಟೈಟಾನಿಕ್ ಶಿಪ್ನ ಬಿಲ್ಡ್ ಮಾಡಿದ್ದು ಅದೇ ಕ್ರೇನು, ಅಂದರೆ ಅದೇ ಕಂಪ್ನಿ ಕ್ರೇನು. ಬೆಲ್ಫಸ್ಟು ಏನಕ್ಕೆ ಫೇಮಸ್ ಅಂದರೆ ಇಲ್ಲಿ ಟೈಟಾನಿಕ್ ಬಿಲ್ಡ್ ಆಗಿದ್ದಿಲ್ಲೇ, ಹಾಗೆ ಟೈಟಾನಿಕ್ ಬೆಲ್ಫಸ್ಟ್ ಅಂತಲೇ ಒಂದು ದೊಡ್ಡ ಬಿಲ್ಡಿಂಗ್ ಇದೆ. ಅದರೊಳಗಡೆ ಟೈಟಾನಿಕ್ ಹೆಂಗೆ ಬಿಲ್ಡ್ ಆಯಿತು, ಆಮೇಲೆ ಅದರಲ್ಲಿ ಯಾರ್ಯಾರು ಪ್ಯಾಸೆಂಜರ್ಸ್ ಇದ್ದರು ಅವತ್ತು ಮುಳುಗೋಗಿದ್ದ ದಿನ, ಆಮೇಲೆ ಅಲ್ಲಿ ಫಸ್ಟ್ ಕ್ಲಾಸ್ ರೂಮ್ಸ್ ಹೆಂಗಿತ್ತು, ಲೇಬರ್ ಥರ್ಡ್ ಕ್ಲಾಸ್ ರೂಮ್ ಹೆಂಗಿತ್ತು, ಅದೆಲ್ಲ ಇದೆ. ಸೊ ಅದನ್ನು ಬಿಲ್ಡ್ ಮಾಡಿದಂತಹ ಕ್ರೇನು ಅದು. ಸೊ ಅದು ಐಕಾನ್ ಥರ ಬೆಲ್ಫಸ್ಟು, ಐ ಮೀನ್ ಜಸ್ಟ್ ಅನ್ ಇನ್ಫಾರ್ಮೇಷನ್. ಈಗ ಈ ವೀಲು ಮೂರು ಸತಿ ತಿರುಗುತ್ತೆ, ಒಂದು ಸತಿ ಆಯಿತು ನಮ್ಮದು, ನೆಕ್ಸ್ಟ್ ಸತಿ ಹೋದಾಗ ನೋಡೋಣ ಹೊಸ ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ. ಸೊ ಈ ಪ್ಯಾನರೋಮಿಕ್ ವ್ಯೂ ವೀಲಲ್ಲಿ ಹೋಗೋಕ್ಕೆ £5 ಒಬ್ಬರಿಗೆ ಟಿಕೆಟು. ಸೊ ನಾನು ಸ್ಟೂಡೆಂಟ್ ಕಾರ್ಡ್ ತೋರಿಸಿದೆ, ಸೊ £4 ಮಾಡಿದ್ರು. ಈಗ ನಮಗೆ ಇಬ್ಬರಿಂದ £8. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಬಿಲ್ಡಿಂಗು, ಅದೇ ಕ್ವೀನ್ಸು, ನಂದು ಯೂನಿವರ್ಸಿಟಿ. ಆಮೇಲೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ನನ್ನ ಲೈಬ್ರರಿ. ಆಲ್ಮೋಸ್ಟ್ ನಾನು ಅರ್ಧ ಟೈಮ್ ಲೈಬ್ರರಿಯಲ್ಲೇ ಕಳೆದ್ಬಿಟ್ಟಿದ್ದೀನಿ. ಆಮೇಲೆ ಇನ್ನೇನಿದೆ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಕ್ವೀನ್ಸ್ ಬಿಲ್ಡಿಂಗ್ ಅದು. ಅದು ಬಿಟ್ಟರೆ ಏನಿದೆ ಬೆಲ್ಫಸ್ಟಲ್ಲಿ ಇಷ್ಟೇ, ತುಂಬ ಚಿಕ್ಕೂರು. ಇದು ನೋಡಿದ್ದು ನಾವು ಟಾಪ್ ವ್ಯೂ ಚೆನ್ನಾಗಿದೆ, ಅದೇ ರೋಸ್ ಗಾರ್ಡನ್ನ ಹೋಗಿದ್ವಲ್ಲ ಅವತ್ತು, ಅದೇ. ನೀವು ಒಂದು ಅಬ್ಸರ್ವ್ ಮಾಡಿದ್ರೆ ಎಲ್ಲ ರೆಡ್ 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 ಇದೆಲ್ಲ. ಈ ಊರಲ್ಲಿ ಜಾಸ್ತಿ ಬಿಲ್ಡಿಂಗ್ಸ್ ರೆಡ್ ಬ್ರಿಕ್ಸಿಂದ ಕಟ್ಟಿದ್ದಾರೆ, ಮನೆಗಳೆಲ್ಲ ರೆಡ್ ಬ್ರಿಕ್ಸಿಂದಾನೆ ಕಟ್ಟಿದ್ದಾರೆ, ಅಂದರೆ ಹಳೆ ಮನೆಗಳು. ಹೊಸದಾಗಿರೋದೆಲ್ಲ ಇವಾಗ ಸ್ವಲ್ಪ ಕಲರ್ ಚೇಂಜ್ ಮಾಡ್ತಾ ಇದ್ದಾರೆ. ಬಟ್ ಅದು ಗ್ರೀನ್ ಹೌಸು, ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ವೈಟ್ ಕಲರ್ ಬಿಲ್ಡಿಂಗ್, ಅದು ಗ್ರೀನ್ ಹೌಸು. ಸೊ ಅಲ್ಲಿ ಏನಾಗುತ್ತಂದರೆ ನಮ್ಮದು ಟ್ರಾಪಿಕಲ್ ಪ್ಲ್ಯಾಂಟ್ಸು, ಫ್ರೂಟ್ಸು ಎಲ್ಲ ಬೆಳೆಸ್ಬಿಟ್ಟಿದ್ದಾರೆ ಅದರೊಳಗಡೆ, ಯಾಕಂದರೆ ಈ ವೆದರ್ಗೆ ಆ ಗಿಡಗಳು ಆಚೆಗಡೆ ಆಚೆ ಬರಲ್ಲ. ಸೊ ಅಲ್ಲಿ ಬೆಳೆಸಿದ್ದಾರೆ. ನಮ್ಮ ಬನಾನಾ ಟ್ರೀನೆಲ್ಲ ನೋಡೋಕ್ಕೆ, ಅಂದರೆ ಬನಾನಾ ಪ್ಲ್ಯಾಂಟ್ನೆಲ್ಲ ನೋಡೋಕ್ಕೆ ಜನ ಅದರೊಳಗಡೆ ಹೋಗ್ತಾರೆ. ಹಾಂ, ಆಮೇಲೆ ನನಗೆ ಒಂದೊಳ್ಳೆ ವಿಷಯ ಗೊತ್ತೆ, ಆ ಚಳಿಗಾಲದಲ್ಲಿ ನಂಗೆ ಅದರೊಳಗಡೆ ಹೋದರೆ ಬೆಚ್ಚಗಿರುತ್ತೆ. ಸೊ ಇಲ್ಲೆಲ್ಲ ಹೊರಗಡೆ ಎಲ್ಲ ಒಂದು -2 ಹಂಗೆಲ್ಲ ಹೋದಾಗ ಅದರೊಳಗಡೆ ಹೋದ್ರೆ ನಮ್ಮ ಇಂಡಿಯನ್ ಟೆಂಪ್ರೇಚರ್ ಇರುತ್ತೆ, ಫುಲ್ ಬೆಚ್ಚಗಾಗುತ್ತೆ. ಒಂದು 5-10 ಹೋಗ್ಬಿಟ್ಟು ಬಂದರೆ ಮತ್ತು ಫ್ರೀ ಟಿಕೆಟ್ ಅಲ್ಲಿ, ಅಂದರೆ ಟಿಕೆಟ್ ಏನಿಲ್ಲ, ಫ್ರೀ ಎಂಟ್ರಿ. ಸೊ ಹಾಗಾಗಿ ನಮ್ದು ಲಾಸ್ಟ್ ರೌಂಡ್ ಮುಗೀತು, ಇವಾಗ ನಾವು ಇಳಿದು ಆಚೆ ಹೋಗ್ಬೇಕು. ಸೊ 3 rounds. ಈ ಬೊಟಾನಿಕ್ ಗಾರ್ಡನಲ್ಲಿ ಇರುವಂತಹ ಇನ್ನೊಂದು ಅಟ್ರಾಕ್ಷನ್ ಅಂದರೆ ಅಲ್ಸ್ಟರ್ ಮ್ಯೂಸಿಯಂ. ನೀವು ಅಲ್ಲಿ ನೋಡ್ತಾ ಇರ್ಬೋದು, ಇದು ಅಲ್ಸ್ಟರ್ ಮ್ಯೂಸಿಯಂ. ಅದಕ್ಕೂ ಎಂಟ್ರಿ ಫೀಸ್ ಇಲ್ಲ, ಫ್ರೀ. ಬಟ್ ಇದು ನೋಡೋಕ್ಕೆ ಮೇ ಬಿ ಒಂದು 10 hours ಬೇಕಾಗ್ಬೋದು ಅನಿಸುತ್ತೆ, ಬಿಕಾಸ್ ಅಷ್ಟು ಏನೋ ಎಲಿಮೆಂಟ್ಸ್ ಇದೆ ಅದರೊಳಗಡೆ, ಅಷ್ಟು ಕ್ಯಾಟಗರೀಸಲ್ಲಿ ಥಿಂಗ್ಸ್ಗಳನ್ನ ಇಟ್ಟಿದ್ದಾರೆ. ಚೆನ್ನಾಗಿದೆ. ಏನಂದರೆ ಪ್ರತಿ ವಾರ ಸಂಡೆ ಸ್ಯಾಟರ್ಡೆ ಬಂದು ಒಂದೊಂದು ಫ್ಲೋರ್ ನೋಡ್ಕೊಂಡು ನೋಡಿಕೊಂಡು ಹೋಗ್ಬೋದು ಅಷ್ಟೇ. ಒಂದಿನ ಒಳಗಡೆ ಹೋಗೋಣ. ನೀವು ಅಲ್ಸರ್ ಮ್ಯೂಸಿಯಂ ಒಳಗಡೆ ಏನೇನಿದೆ ಅಂತ ನೋಡಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕರ್ಕೊಂಡು ಹೋಗ್ತೀನಿ. ನಿಮ್ಗೆಲ್ಲರಿಗೂ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇದ್ರೆ ಗೊತ್ತಿರ್ಬೋದು, ನನಗೆ ದೋಸೆ ಇಡ್ಲಿ ಅಂದರೆ ಎಲ್ಲ ತುಂಬ ಇಷ್ಟ. ಈ ಊರಿಗೆ ಬಂದಮೇಲೆ ದೋಸೆ ಪ್ಲೇಸ್ ಅಂತ ಯಾವುದೂ ಇರಲಿಲ್ಲ. ನನ್ನೊಂದು ಫ್ರೆಂಡ್ ಹೇಳ್ದ ಇಲ್ಲೊಂದು ಹೊಸ ಪ್ಲೇಸ್ ಓಪನ್ ಆಗಿದೆ ಅಂತ. ಸೊ ಇಲ್ಲಿ ಬಂದಿದ್ದೀವಿ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಮ್ಮ ಹಿಂದೆ. ನೀವು ನೋಡಿ, ಪ್ಲೇನ್ ದೋಸೆ, ಪನ್ನೀರ್ ದೋಸೆ, ಚಿಕನ್ ದೋಸೆ, ಮಟನ್ ದೋಸೆ, ಚೀಸ್ ಚಿಲ್ಲಿ ದೋಸೆ, ಚಿಕನ್ ಕೀಮಾ ದೋಸೆ, ಮಟನ್ ಕೀಮಾ ದೋಸೆ, ಮಸಾಲ ಗೀ ದೋಸೆ, ವಡೆ, ಚಟ್ನಿ, ಇಡ್ಲಿ, ಸಾಂಬಾರ್. ಸೊ ಏನೇನೋ ದೋಸೆಗಳಿದೆ. ಸುಹಾಸ್ ಟ್ರೈ ಮಾಡಬೇಕಂತೆ. ಸೊ ಹೋಗಿ ನಾವು ಟ್ರೈ ಮಾಡೋಣ, ಬನ್ನಿ. ಸೊ ಫೈನಲಿ ನೀವಿಲ್ಲಿ ನೋಡ್ಬೋದು ವೆರೈಟೀಸ್ ಆಫ್ ದೋಸಾಸ್ನ ಹಾಕ್ಕೊಂಡಿದ್ದಾರೆ. ಸೊ ಆರ್ಡರ್ನ ಪ್ಲೇಸ್ ಮಾಡಿದ್ದೀವಿ, ನೋಡೋಣ ನಮ್ಮದು ದೋಸೆ ಹೆಂಗೆ ಟೇಸ್ಟ್ ಬರುತ್ತೆ ಈ ಊರಲ್ಲಿ ಅಂತ. ಲಂಡನಲ್ಲಿ ಸರ್ವನ ಭವನ್ ದೋಸೆ ಬಿಟ್ಟರೆ ಇವತ್ತೇ ದೋಸೆ ತಿಂತಿರೋದು ಆಚೆ ಕಡೆ, ನೋಡೋಣ ಹೆಂಗಿದೆ ಅಂತ. ಸೊ ನಾವು ಆರ್ಡರ್ ಮಾಡಿದ್ದು ಮೈಸೂರು ಮಸಾಲೆ ದೋಸೆ. ಸೊ ದೋಸೆ ಕೊಟ್ಟಿದ್ದಾರೆ, ಒಳಗಡೆ ಆಲೂಗೆಡ್ಡೆ ಪಲ್ಯ ಇದೆ,
ಚಟ್ನಿ ಇದೆ. ಬೆಂಗಳೂರು ಥರ ಇಲ್ಲ, ಚೆನ್ನಾಗಿದೆ. ಸೊ ಇವಾಗ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿನ್ನೆ ಮತ್ತು ಇವತ್ತಿಂದ ಸೇರಿಸ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೀ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬೈ ಬೈ.